ತುಂಬ ನೋವಾಗ್ತಾಯಿದೆ, ಯಾಕಂದರೆ ಜೇಮ್ ಸನ್ನಿ ಪಿಕ್ಚರ್ನಲ್ಲಿ ನಾನು ಅಪ್ಪು ಜೊತೆ 40 ಡೇಸ್ ಟ್ರಾವೆಲ್ ಮಾಡಿದ್ದೀನಿ. ತುಂಬ ಒಳ್ಳೆ ಮನುಷ್ಯ, ಡೌನ್ ಟು ಎರ್ತ್ ಪರ್ಸನ್. ಯಾಕಂದರೆ ಎಲ್ಲರ್ಸ್ ಅಂದರೆ ರೆಸ್ಪೆಕ್ಟ್, ಯಾರು ಬಂದರೂ ಕೂಡ ರೆಸ್ಪೆಕ್ಟಾಗಿ ನೋಡ್ತಾ ಇದ್ದಾರೆ ಅವರು. ಮಿಸ್ಸು ಪುನೀತ್, ಆ ದೇವರು ನಿಮ್ಮನ್ನು ಜಲ್ದಿ ಕರ್ಕೊಂಡಿದ್ದಾರೆ, ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಿ. ಆಗಲೇ ನಿಮ್ಮ ಕುಟುಂಬಕ್ಕೆ ನಾನು ಸಂತಾಪ ಅರ್ಪಿಸ್ತಾ ಇದ್ದೀನಿ. ಮಿಸ್ ಯು ಅಪ್ಪು, ಮಿಸ್ ಯು. ಈಗ ನಾನು ಜೇಮ್ಸ್ ಪಿಕ್ಚರ್ನಲ್ಲಿ ಮಾಡಿದ್ದೆ, ಅವ್ರು ಕೂಡ 40 ಡೇಸ್ ಟ್ರಾವೆಲ್ ಮಾಡಿದ್ದೆ, ನಾನು ಮೇನ್ ವಿಲನ್ ಆಗಿ ಮಾಡ್ತಿದ್ದೇನೆ. ಸರ್, ಅವ್ರಿಗೆ ಯಾವತ್ತಾರು ತೆಲುಗಲ್ಲಿ ಮಾಡಿ ಅಂತ ಹೇಳಿದ್ರು ಸರ್? ಅವ್ರು ಯಾಕಂದರೆ ಅವ್ರಿಗೆ ಪ್ಯಾನ್ ಇಂಡಿಯಾ ಮೇಲೆ ಭಾಳ ಇದಿದೆ, ಯಾಕಂದರೆ ತೆಲುಗುನಲ್ಲಿ ಕೂಡ ಅವ್ರಿಗೆ ಫುಲ್ ಆಲ್ ಹೀರೋಸ್ ಇಸ್ ವೆರಿ ರೆಸ್ಪೆಕ್ಟ್ ಟು ಪುನೀತ್ ರಾಜ್ಕುಮಾರ್. ಅವರಂದ್ರೆ ಎಲ್ಲ NTR. ಇಲ್ಲ, ಈಗ ಆಕ್ಚುಲಿ ಜೇಮ್ಸ್ ತೆಲುಗಿನಲ್ಲಿ ಕೂಡ ಡಬ್ ಆಗ್ತಾ ಇದೆ, ಪಿಕ್ಚರ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಬಟ್ ಈಗಿಲ್ಲ, ಅದು ನೋವಾಗ್ತಾ ಇದೆ. ಲಾಸ್ಟ್ ಮೀಟ್ ಮಾಡಿದ್ದೆ ಯಾವಾಗ ಸರ್? ನಾನು ಜಸ್ಟ್ 1 week before ನಾನು ನನಗೆ ಫೋನ್ ಮಾಡಿದ್ದಾರೆ, ಡಬ್ಬಿಂಗ್ ನೀವೇ ಹೇಳಬೇಕು ಅಂತ ಅವಾಗೆ ಮಾತಾಡಿದ್ದು. ನಿಮ್ಮ ಅವರ ಸ್ನೇಹ ಯಾವಾಗಿಂದ ಇದೆ ಸರ್? ನಾನು ಶಿವಣ್ಣ ನಾವೆಲ್ಲ ಹಳೆ ಕಾಲದಿಂದ ಅಂದರೆ 25 ಇಯರ್ಸಿಂದ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ರಿಯಲಿ ಮಿಸ್ ಯು ಅಪ್ಪು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.